ಹಲೋ ಮೈ ಡಿಯರ್ ವ್ಯೂವರ್ಸ್ ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ಹಾಗೆಯೇ ನಿಮ್ಮೆಲ್ಲರಿಗೂ ನಮಸ್ಕಾರಗಳು ಹಾಗೆಯೇ ಯಾರೆಲ್ಲ ಇನ್ನೂವರೆಗೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಾಚ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ ಇದು ಹಾಗೆಯೇ ಕಂಟಿನ್ಯೂ ಆಗಿದೆ ಸಂಡೇ ವ್ಲಾಗು ನಾನು ನಿಮ್ಮ ಹತ್ರ ಲಾಸ್ಟ್ ವೀಕು ಅಂದರೆ ಲಾಸ್ಟ್ ಟೈಮು ಸ್ಯಾಟರ್ಡೆ ವ್ಲಾಗ್ನ ನಿಮ್ಮ ಜೊತೆ ಶೇರ್ ಮಾಡಿದ್ದೆ ಅನಿಸುತ್ತೆ ಸಂಡೇ ಸಂಡೇ ಮಾರ್ನಿಂಗ್ವರೆಗೂ ಶೇರ್ ಮಾಡಿದ್ದೆ ಲಂಚ್ ತಗೊಂಡಿದ್ದೆ ಚೆನ್ನಾಗಿ ಇದು ಚೆನ್ನಾಗಿ ಮಸಾಲ ಚೆನ್ನಾಗಿ ಏನೋ ಮಾಡಿದ್ದೆ ಆಮೇಲೆ ಇವಾಗ ನೆಕ್ಸ್ಟ್ ಅದೇ ಕಂಟಿನ್ಯೂ ಆಗಿ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ನಾನು ಬಾಕ್ಸ್ ತೊಗೊಂಡಿದ್ದೀನಿ ಆಮೇಲೆ ರೈಸು ಆಮೇಲೆ ಚನಾ ಮಸಾಲ ತೊಗೊಂಡಿದ್ದೀನಿ ಚೋಲೆ ಮಸಾಲ ಇವಾಗ ಬಸ್ಸಲ್ಲಿ ಆರಾಮ್ಸೆ ಇದ್ದೀನಿ ಎಲೆಕ್ಟ್ರಿಕ್ ಸ್ವಿಚ್ ಬಸ್ ಇದೆ ಇದು ಏನಂದರೆ ಎಲೆಕ್ಟ್ರಿಕ್ ಇದೆಯಲ್ವಾ ಹೈಡ್ರಾಲಿಕ್ ಡೋರ್ಸು ಎಲ್ಲ ಡಿಜಿಟಲ್ ಆಗಿದೆ ತುಂಬ ಚೆನ್ನಾಗಿದೆ ಆ ಬಸ್ನ ನಾನು ನಿಮ್ಮ ಜೊತೆ ಲಾಸ್ಟಲ್ಲಿ ಕೂಡ ಇದ್ರ ಬಗ್ಗೆ ನಾನು ನಿಮ್ಮ ಜೊತೆ ಎಲ್ಲನೂ ಶೇರ್ ಮಾಡಿದ್ದೆ ಕೆಲವೊಂದು ಸಾರಿ ಬಸ್ಸು ಆರಾಮ್ ಫ್ರೀ ಆಗಿರುತ್ತೆ ಕೆಲವೊಂದು ಸಾರಿ ಸಡನ್ನಾಗಿ ಒಂದೇ ಸಾರಿ ದುಬ ದುಬಾ ಅಂತ ರಶ್ ಆಗಿಬಿಡುತ್ತೆ ಏನೂ ಮಾಡೋಕ್ಕಾಗಲ್ಲ ಆಮೇಲೆ ಕೆಲವೊಬ್ರು ಅವರು ಡೆಸ್ಟಿನೇಷನ್ ಬಂದರೆ ಸ್ವಲ್ಪ ಜನ ಇಳೀತಾರೆ ಜಾಸ್ತಿ ಜನ ಹತ್ತಾರೆ ಕೆಲವೊಂದು ಸಾರಿ ಜಾಸ್ತಿ ಜನ ಇಳೀತಾರೆ ಸ್ವಲ್ಪ ಜನ ಮತ್ತೆ ಹತ್ತಾರೆ ಸೊ ಹೀಗಿರುತ್ತೆ ಆಲ್ಮೋಸ್ಟ್ ನಾನು ಎಲ್ಲಿ ಎಲೆಕ್ಟ್ರಾನಿಕ್ ಸಿಟಿ ಆ ಕಡೆ ಹೋಗಬೇಕು ಕೂಡ್ಲು ಗೇಟು ಎಲೆಕ್ಟ್ರಾನಿಕ್ ಸಿಟಿ ಅಲ್ಲಿಗಿರುತ್ತೆ ನಮ್ಮ ಪ್ರಾಜೆಕ್ಟು ಸ್ಯಾಟರ್ಡೆ ಸಂಡೇ ಅಂತೂ ಇದ್ದೇ ಇರುತ್ತೆ ಅಂತಲೂ ಹೇಳಿದ್ದೀನಿ ನಿಮಗೆ ಕೆಲವೊಂದು ಸಾರಿ ನಾನು ಇವಾಗ ಟೆನ್ ಟೆನ್ ಆಗಿದೆ ನಾನು ಬಂದಿರೋದು ಏಯ್ಟ್ ಓ ಕ್ಲಾಕ್ ನಾನು ಮನೆಗೆ ಬಂದೆ ಅಂದರೆ ಆಫೀಸ್ಲಾಗೋಟು ಸೆವೆನ್ ಓ ಕ್ಲಾಕ್ ಆಗುತ್ತೆ ಮನೆಗೆ ಅದು ಇದು ಏನಾದರೂ ತೊಗೊಂಡು ಬರಬೇಕಲ್ವ ಸ್ವಲ್ಪ ದೂರ ಆಗುತ್ತೆ ಆಫೀಸು ಹಾಗಾಗಿನೇ ಮನೆಗೆ ಬರೋ ಅಷ್ಟೊತ್ತಿಗೆ ಸೆವೆನ್ ಫಾರ್ಟಿ ಫೈ ಏಯ್ಟ್ ಓ ಕ್ಲಾಕ್ ಅಂತ ಏಟ್ ಓ ಕ್ಲಾಕ್ ಅಂತೂ ಹಾಗೆ ಆಗುತ್ತೆ ಇವಾಗ ಬಂದು ನಾನು ವಾಯ್ಸ್ ಮಾಡ್ತಾ ಇದ್ದೀನಿ ತುಂಬ ಒಂದೊಂದು ಸಾರಿ ಇಷ್ಟು ಬ್ಯುಸಿ ಆಗಿದ್ದೀನ ಇಷ್ಟು ಯಾಕೆ ಟೈಮ್ ಕಡಿಮೆ ಆಗಿದೆ ಇಷ್ಟು ಇನ್ನೂ ಸ್ವಲ್ಪ ಟೈಮ್ ಬೇಕು ನನಗೆ ಅಂತ ಅನಿಸುತ್ತೆ ಯಾಕೆಂದರೆ ಆರಾಮಾಗಿ ಕುತ್ಕೊಂಡು ನಾನು ಹೆಲ್ದಿಯಾಗಿರೋ ಫ್ರೂಟ್ಸು ಸಲಾಡು ನನಗೆ ತಿನ್ನೋದಕ್ಕೇ ಟೈಮ್ ಇಲ್ದಂಗೆ ಆಗಿದೆ ಮನೆಗೆ ಬಂದರೆ ಮನೆ ಕ್ಲೀನಿಂಗ್ ಮಾಡಬೇಕಾ ಬೆಳಗ್ಗೆ ಕ್ಲೀನಿಂಗ್ ಮಾಡೋಕ್ಕೂ ಟೈಮ್ ಇರಲ್ಲ ಈವ್ನಿಂಗ್ ಟೀ ಕ್ಲೀನ್ ಮಾಡೋಕ್ಕೂ ಟೈಮ್ ಇರೋಲ್ಲ ಆದ್ರೂ ಎಷ್ಟಾದರೂ ಆಗಲಿ ಸ್ವಲ್ಪ ಮಾಡಿಬಿಟ್ಟು ಹೋಗ್ತಾ ಇರ್ತೀನಿ ಹೋಗಬೇಕು ಮಾಡಬೇಕು ಅಂತ ಎಲ್ಲನೂ ಇಂಪಾರ್ಟೆಂಟ್ ಇದೆ ಅಲ್ವಾ ನಮ್ಮ ಮನೆಯಲ್ಲಿ ಹೆಲ್ಪರ್ಸ್ ಇಲ್ಲ ಸೊ ನಾವೇ ಎಲ್ಲ ಕೆಲಸ ಮಾಡ್ಕೊಳ್ಳೋದು ನಮ್ಮ ಇದ್ದರೆ ಅವ್ರೇನಾದರೂ ಕೆಲಸದ ಮೇಲೆ ಆಚೆ ಹೋದರೆ ಹೊರಗಡೆ ಎರಡು ಮೂರು ದಿವಸ ಹೋದರೆ ನಾನೇ ಒಬ್ಬಳೇ ಮಾಡ್ಕೊಳ್ತೀನಿ ಅವರಿದ್ದರೆ ಸ್ವಲ್ಪ ಹೆಲ್ಪ್ ಮಾಡ್ತಾರೆ ನನಗೆ ಕೆಲವೊಂದು ಸಾರಿ ಮನೆ ಕೆಲಸ ನೋಡಿಬಿಟ್ಟು ಅಯ್ಯಪ್ಪ ಊಟ ಏನು ಮಾಡೋದು ಅದನ್ನು ಬೇರೆ ತರಕಾರಿ ವಾಶ್ ಮಾಡಬೇಕು ಕಟ್ ಮಾಡಬೇಕು ನನಗೆ ಚಾಪಿಂಗ್ ಅಂದರೆ ತುಂಬ ಬೋರಿಂಗ್ ಕೆಲಸ ಅದೊಂದು ನನಗೆ ಆಗಿ ಬರಲ್ಲ ಬೇಡ ಬಿಡು ಅಂತ ಅಂದ್ಬಿಟ್ಟು ಕೆಲವೊಂದು ಸಾರಿ ಹಾಗೆ ಏನೋ ಒಂದು ಸ್ವಲ್ಪ ಬಟ್ಟೆಗಳು ಮಡಚಿಟ್ಬಿಟ್ಟು ಏನೋ ರಾಗಿ ಮಾಲ್ಟ್ ಮಾಡ್ಕೊಂಡು ಕುಡಿದು ಮಲ್ಕೊಂಡ್ಬಿಡ್ತೀನಿ ಇಲ್ಲ ಅಲ್ಲಿಂದನೇ ಹೊರ ಆಫೀಸಿಂದ ಬರಬೇಕಾದ್ರೆ ಜ್ಯೂಸ್ ಏನಾದರೂ ಫ್ರೂಟ್ ಜ್ಯೂಸು ಹೊರಗಡೆನೇ ಕುಡ್ಕೊಂಡು ಬರ್ತೀನಿ ಕೆಲವೊಂದು ಸಾರಿ ಫ್ರೂಟ್ಸ್ನ ಮನೆಗೆ ತೊಗೊಂಡು ಬಂದು ಕಟ್ ಮಾಡಿಕೊಂಡು ತಿನ್ಬಿಟ್ಟು ಒಂದು ಗ್ಲಾಸ್ ರಾಗಿ ಮಾಲ್ಟ್ ಕುಡಿದು ಮಲ್ಕೊಳ್ತೀನಿ ಒಬ್ಬಳೇ ಇದ್ದೀನಲ್ವ ನಾನು ನಮ್ಮ ಮನೆಯವರಿದ್ದರೆ ನನಗೆ ಅಡುಗೆ ಮಾಡೋಕ್ಕೆ ಇಂಟ್ರೆಸ್ಟ್ ಬರುತ್ತೆ ಚೆನ್ನಾಗಿ ಅಡುಗೆ ಮಾಡಿಕೊಡ್ತೀನಿ ಅವ್ರಿಗೆ ನಾನು ಅವ್ರ ಜೊತೆ ಕುತ್ಕೊಂಡು ಊಟ ಮಾಡ್ತೀನಿ ನನಗೆ ಒಬ್ಬಳೇ ಊಟ ಮಾಡೋಕ್ಕೆ ಇಷ್ಟ ಆಗಲ್ಲ ಆಫೀಸಲ್ಲಂತೂ ನಮ್ಮ ಕೊಲೀಗ್ಸ್ ಜೊತೆ ಆರಾಮಾಗಿ ಹರಟೆ ಹೊಡ್ಕೊಂಡು ಊಟ ಮಾಡ್ತೀವಿ ಸೊ ಮನೆಗೆ ಕೆಲವೊಂದು ಸಾರಿ ಈ ಥರ ಒಬ್ಬಳೇ ಇದ್ದಾಗ ನನಗೆ ಊಟಕ್ಕೆ ಮನಸೇ ಬರೋಲ್ಲ ನಾನು ತಿನ್ನೋದೇ ಸ್ವಲ್ಪ ಅದರಲ್ಲಿ ಏನು ಊಟ ಮಾಡೋದು ನಮ್ಮ ನೇಬರ್ಸ್ ಇದ್ದಾರೆ ಅವರು ಯಾವಾಗಲೂ ನಾನು ಊಟ ತೊಗೊಂಡು ಬರ್ತೀನಿ ನಿಮಗೆ ನಾನು ಮುದ್ದೆ ಮಾಡಿದ್ದೀನಿ ಇಡ್ಲಿ ಮಾಡಿದ್ದೀನಿ ಬೆಳಗ್ಗೆ ಹೋಗಬೇಕಾದ್ರೂ ಪಾಪ ಕೇಳ್ತಾರೆ ಇಡ್ಲಿ ತಗೊಂಡು ಬರ್ತೀನಿ ರೀ ತಿನ್ಕೊಂಡು ಹೋಗ್ರಿ ತಿಂದ್ಕೊಂಡು ಹೋಗ್ರಿ ಅಂತಾರೆ ನಮ್ಮ ನೇಬರ್ಸು ಅಷ್ಟೇ ತುಂಬ ಒಳ್ಳೆ ನೇಬರ್ಸ್ ಇದ್ದಾರೆ ಬಟ್ ನನಗೆ ಅದು ಅಭ್ಯಾಸ ಇಲ್ಲ ಯಾಕೆಂದರೆ ಒಂದು ಸಾರಿ ನಾವು ರೂಢಿ ಮಾಡಿಕೊಂಡ್ರೆ ಒಬ್ಬರ ಮೇಲೆ ಡಿಪೆಂಡ್ ಆದರೆ ಅದು ಹಾಗೆ ಆಗಿಬಿಡುತ್ತೆ ಆಮೇಲೆ ಅದು ಯಾವತ್ತೂ ನ ನಮಗೆ ಅಡಿ ನಮ್ಮ ರೆಸ್ಪಾನ್ಸಿಬಿಲಿಟಿ ಏನು ಅಂತಲೇ ನಮಗೆ ಎಲ್ಲ ಎಲ್ಲ ಬಿಟ್ಬಿಡ್ತೀವಿ ನಾವು ಹಾಗೇ ಒಬ್ಬರು ಹೆಲ್ಪ್ ಮಾಡೋರು ಇರಬೇಕು ಯಾರೋ ನೇಬರ್ಸ್ ಕೊಡ್ತಾರೆ ಎಲ್ಲ ಫ್ರೆಂಡ್ಸ್ ತೊಗೊಂಬಂದು ಕೊಡ್ತಾರೆ ಹಾಗೆ ಅಡಿಕ್ಟ್ ಆಗಿಬಿಡ್ತೀವಿ ಯಾಕೆಂದರೆ ಇವಾಗ ಪಾಪ ಪಿ ಇರೋರಿಗಾದರೆ ಪರವಾಗಿಲ್ಲ ಅವರು ಪಿ ಜಿನಲ್ಲಿ ಇರ್ತಾರೆ ಜಾಬ್ ಮಾಡ್ತಾ ಇರ್ತಾರೆ ಅವ್ರಿಗಾದರೆ ಪರ್ ಪರವಾಗಿಲ್ಲ ನನಗೆ ಮನೆ ಇದೆ ಮನೆಯಲ್ಲಿ ಕೆಲಸಗಳಿದೆ ಮತ್ತು ಅಡುಗೆ ಮಾಡ್ಕೊಳಕ್ಕೆ ಎಲ್ಲ ಇರುತ್ತಲ್ವ ಅದು ನಾನು ಡೈಲಿ ರುಟೀನ್ ಮಾಡ್ತಾ ಇರಬೇಕು ಆಫೀಸ್ಗೂ ಹೋಗಬೇಕು ಮನೆಗೆ ಬಂದು ಕುಕ್ಕಿಂಗೂ ಮಾಡಿಬಿಟ್ಟು ಕ್ಲೀನೆಲ್ಲ ಮಾಡಿ ಮನೆ ಕೆಲಸ ಅಂತ ನೋಡಬೇಕು ಇವಾಗ ನನ್ನ ಕೊಲೀಗ್ಸು ಪಿ ಜಿನಲ್ಲಿರೋರು ಇದ್ದಾರೆ ಪಾಪ ಅವ್ರಿಗೆ ಅಲ್ಲೇ ಫುಡ್ ಇರುತ್ತೆ ಮತ್ತು ಆಫೀಸಿಗೆ ಬರ್ತಾರೆ ಮತ್ತು ಅಲ್ಲಿ ಹೋಗಿ ಪಿ ಜಿಗೆ ಹೋಗಿ ರೆಸ್ಟ್ ತೊಗೊಂಡು ಮಲ್ಕೊಳ್ತಾರೆ ಮತ್ತು ಬೆಳಗ್ಗೆ ಬಂದು ಆಫೀಸಲ್ಲಿರೋ ವರ್ಕ್ನ ನೋಡ್ಕೊಳ್ತಾರೆ ಅವ್ರ ಊರಿಗೆ ಹೋದಾಗ ಅವ್ರ ತಾಯಿ ಅವ್ರಿಗೆ ಚೆನ್ನಾಗಿ ಊಟ ಮಾಡಿ ತಿನ್ನಿಸ್ತಾರೆ ಹೀಗಿರುತ್ತೆ ಅಂದರೆ ಪಿ ಜಿನಲ್ಲಿ ಬ್ಯಾಚುಲರ್ ಇರೋರು ನನ್ನ ಕೊಲಿಗೂ ಅವರೂ ನನ್ನ ಮಗಳೇಜ್ ಇದ್ದಾರೆ ತುಂಬ ರೆಸ್ಪಾನ್ಸಿಬಿಲಿಟಿ ಮಾತ್ರ ಅವ್ರಿಗೆ ಪಾಪ ತುಂಬಾ ಕೆಲವೊಬ್ರು ತುಂಬ ಒಂಥರ ಹೆಲ್ಪಿಂಗ್ ನೇಚರ್ ಇರುತ್ತೆ ಅಷ್ಟೊಂದು ಯಾರ ಬಗ್ಗೆ ಕಾಂಪಿಟೇಟಿವ್ ಆಗಿ ಇರಲ್ಲ ಕಾಂಪಿಟೇಷನ್ನು ಮನಸಲ್ಲಿ ಇರಲ್ಲ ಒಂದು ಜಲಸಿ ಇರಲ್ಲ ನೆಗೆಟಿವಿಟಿ ಇರೋಲ್ಲ ಆ ಥರನೂ ಇರ್ತಾರೆ ಕೆಲವೊಬ್ರು ತುಂಬ ವಿಚಿತ್ರವಾಗೂ ಇರ್ತಾರೆ ಏನೋ ಎಲ್ಲ ಥರ ನಾನು ಲೈಫಲ್ಲಿ ಎಲ್ಲ ಥರ ಜನರನ್ನ ನೋಡಿದ್ದೀನಿ ನಾನು ಆಮೇಲೆ ಜಾಸ್ತಿ ಅಷ್ಟೊಂದು ಯಾವುದನ್ನು ಸೀರಿಯಸ್ಸಾಗಿ ತಗೊಳಕ್ಕೆ ಹೋಗೋಲ್ಲ ಯಾಕೆಂದರೆ ಯಾರ್ದ ನೇಚರ್ ಸ್ವಭಾವನೂ ನಾವು ಬದಲಾಯಿಸೋಕ್ಕಂತೂ ಆಗಲ್ಲ ನಾನು ಒಂದು ಮಾತ್ರ ಅರ್ಥ ಮಾಡ್ಕೊಂಡಿದ್ದೀನಿ ಲೈಫ್ ಅನ್ನೋದು ತುಂಬ ಚಿಕ್ಕ ಲೈಫು ನಾವೇನು ಇಲ್ಲಿ ಶಾಶ್ವತವಾಗಿರಲ್ಲ ಯಾರ ಮೇಲೆ ಕಾಂಪಿಟೇಷನ್ ಮಾಡಿ ಯಾರ ಮೇಲೆ ನಾವು ಜಲಸಿ ಪಟ್ಕೊಂಡು ಅವ್ರನ್ನ ಕೆಳಗೆ ಬೀಳಿಸ್ಬೇಕು ತುಳಿದು ನಾವು ಮುಂದೆ ಹೋಗಬೇಕು ಅಂತ ಏನೇ ಮಾಡಿದ್ರು ಎಷ್ಟೇ ಮಾಡಿದ್ರು ನಾವು ಹಬ್ಬ ಹಬ್ಬಬ್ಬ ಅಂದರೆ ಎಷ್ಟು ವರ್ಷ ನಾವು ಜೀವನ ಮಾಡ್ಬೋದು ಎಂಬತ್ತು ವರ್ಷನ ತೊಂಬತ್ತು ವರ್ಷನ ಅಷ್ಟೇ ನಾವೇನಾದರೂ ತೊಗೊಂಡು ಹೋಗ್ತೀವ ಇಲ್ಲ ಸೊ ನೋಡಿ ನರೇಂದ್ರ ಮೋದಿ ಅವ್ರಿಗೆ ಮದುವೆ ಇಲ್ಲ ಮಕ್ಕಳು ಇಲ್ಲ ಅವ್ರ ಪೇರೆಂಟ್ಸು ಇಲ್ಲ ಎಷ್ಟು ಕಷ್ಟಪಟ್ಟು ಮುಂದೆ ಬಂದಿದ್ದಾರೆ ಇವತ್ತವರೆಗೂ ದೇಶಕ್ಕೋಸ್ಕರ ಅವ್ರು ಎಷ್ಟು ಕಷ್ಟಪಡ್ತಾ ಇದ್ದಾರೆ ದೇಶಕ್ಕೋಸ್ಕರ ದುಡಿತಾ ಇದ್ದಾರೆ ಅವ್ರಿಗೆ ಏನು ನನ್ನ ಆಸ್ತಿ ಮಾಡ್ಕೊಳ್ಬೇಕು ನನ್ನ ಹೆಂಡತಿ ಮಕ್ಕಳಿಗೆ ಚೆನ್ನಾಗಿ ಕೂಡಿ ಇಡಬೇಕು ಸಂಪಾದನೆ ಮಾಡಿ ನಾನು ಎಲ್ಲ ಲಪ್ಟಾಯಿಸ್ಬೇಕು ಅನ್ ದೇಶ ಹೇಗಾದರೂ ಹೋಗಲಿ ನಾನು ಮಾತ್ರ ಚೆನ್ನಾಗಿರಬೇಕು ಅನ್ನೋದು ಅವ್ರ ಮನಸಲ್ಲಿ ಆ ಭಾವನೆ ಇಲ್ಲ ಫಸ್ಟು ದೇಶ ಚೆನ್ನಾಗಿರಬೇಕು ಪ್ರಜೆಗಳು ಚೆನ್ನಾಗಿರಬೇಕು ಅನ್ನೋ ಒಂದು ಭೀಷ್ಮ ಪಿತಾಮಹ ಇದ್ದಂಗೆ ನರೇಂದ್ರ ಮೋದಿ ಅವರು ಅಂತಲೇ ಹೇಳ್ಬೋದು ಹಾಗೆಯೇ ನಾನು ತುಂಬ ಜನ ದೊಡ್ಡ ದೊಡ್ಡವ್ರೂ ಎಲ್ಲ ನನ್ನ ಲೈಫಲ್ಲಿ ನೋಡಿದ್ದೀನಿ ಅವರಿಂದ ನಾವು ಕೆಲವೊಂದು ಒಳ್ಳೆಯ ಗುಣಗಳ್ನ ಕಲ್ತ್ಕೊಳ್ಬೇಕು ತುಂಬ ಚಿಕ್ಕ ಚಿಕ್ಕದಾಗಿನ್ನ ಇಟ್ಕೊಂಡು ಮನಸ್ಸುಗೊಳಗಡೆ ಜಲಸಿ ಇಟ್ಕೊಳ್ಳೋದು ಅವ್ರಿಗೆ ಹೇಗಾದರೂ ತುಳಿದು ನಾವು ಮುಂದೆ ಹೋಗಬೇಕು ಇಲ್ಲ ಅವ್ರನ್ನ ಆ ಪ್ಲೇಸಲ್ಲಿ ಇಡೋಕ್ಕೆ ಬಿ ಇಡ್ ಇರಬಾರ್ದು ಈ ಥರದ್ದೆಲ್ಲ ನಾವು ಯಾರ ಬಗ್ಗೆ ಆಗಲಿ ಒಂದು ಏನದು ಒಂದು ಆಫೀಸ್ ಫೀಲ್ಡಲ್ಲಾಗಲಿ ಇಲ್ಲ ಮನೆಯಲ್ಲೂ ಇರುತ್ತೆ ಬಿಡಿ ಮನೆಗಳಲ್ಲೂ ಬೇಕಾದ ಬೇಜಾನಿರುತ್ತೆ ಅದನ್ನು ಬೇಕಾದಷ್ಟಿರುತ್ತೆ ಅದಕ್ಕೆ ಹೇಳಿದ್ನಲ್ಲ ಲೈಫಲ್ಲಿ ಎಲ್ಲ ಥರ ಯೂ ಟರ್ನ್ಗಳ್ನ ಪ್ರತಿಯೊಂದನ್ನು ಎಲ್ಲ ನೋಡಿದ್ದೀನಿ ನನಗೆ ಬುದ್ಧಂ ಶರಣಂ ಗಚ್ಚಾಮಿ ಅಂತ ನಾನು ನನ್ನ ಅಷ್ಟೇ ನನ್ನ ಮೈಂಡ್ ಇರೋದು ಏನು ನಾವು ಕರ್ಮನ ಮಾಡಬೇಕು ನಮ್ಮ ಕೆಲಸನ ಮಾಡಬೇಕು ಡ್ಯೂಟಿನ ಮಾಡಬೇಕು ಧರ್ಮೋ ರಕ್ಷತಿ ರಕ್ಷಿತ ಧರ್ಮನ ನಾವು ರಕ್ಷಣೆ ಮಾಡಿದ್ರೆ ನಮ್ಮನ್ನ ಧರ್ಮ ಅಂತೂ ರಕ್ಷಣೆ ಮಾಡೇ ಮಾಡುತ್ತೆ ಸೊ ದೇವ್ರ ಮೇಲೆ ಬಿಲೀವ್ ಇದೆ ಸ್ಪಿರಿಚ್ಯಾಲಿಟಿ ಬಗ್ಗೆ ಚೆನ್ನಾಗಿ ಗೊತ್ತಿದೆ ಒಳ್ಳೆ ಕೆಲಸ ಮಾಡ್ಕೊಂಡು ಹೋದರೆ ಅದರ ರಿಸಲ್ಟ್ ಅಂತೂ ಬಂದೇ ಬರುತ್ತೆ ಹಾಗಾಗಿನೇ ನಾನು ತುಂಬ ಸಿಂಪಲ್ಲಾಗಿ ಆರಾಮ್ಸೆ ನಾನು ವರ್ಕ್ ಮಾಡಿಕೊಂಡು ಎಲ್ಲ ನನ್ನ ಕೊಲೀಗ್ಸ್ಗಳ ಜೊತೆ ಇದ್ದರೆ ಅವ್ರ ಜೊತೆನೇ ಖುಷಿಯಾಗಿ ಚೆನ್ನಾಗಿರಬೇಕು ಒಂದು ದಿವಸ ಹಾಗಿರುತ್ತೆ ಒಂದು ದಿವಸ ವರ್ಕ್ ಪ್ರೆಷರ್ ಇರುತ್ತೆ ಒಂದು ದಿವಸ ಆರಾಮ್ಸೆ ಇರ್ತೀವಿ ಒಂದು ದಿವಸ ತುಂಬ ವರ್ಕ್ ಪ್ರೆಷರ್ ಅಂದರೆ ಪಾಪ ಅವ್ರಿಗೂ ಸಾಕಾಗಿ ಹೋಗುತ್ತೆ ನಮಗೂ ಸಾಕಾಗಿ ಹೋಗುತ್ತೆ ಏನು ಮಾಡೋಕ್ಕಾಗಲ್ಲ ಅವ್ರಿಗೂ ಏನು ನನ್ನ ನೋಡಿ ನನ್ನ ಮಗಳು ವಯಸ್ಸು ನನ್ನ ಕೊಲಿಗೆ ಮೇಘ ಅಂತ ಅವ್ರ ಹೆಸರು ಅವ್ರನ್ನ ನನ್ನ ಮಗಳ ಥರನೇ ಅವ್ರ ಯಾವಾಗ್ಲೂ ನನ್ನ ಜೊತೆ ಇಲ್ಲ ನನ್ನ ಮಾತ್ರ ಕ್ಯಾಮ್ರಾನಲ್ಲಿ ತೋರಿಸ್ಬೇಡಿ ನನ್ನ ಮಾತ್ರ ಕ್ಯಾಮ್ರಾನಲ್ಲಿ ನನ್ನ ಮಗಳೂ ಹಾಗೇ ಇವ್ರ ಥರನೇ ಇರೋದು ನಾನು ಅವ್ರು ಚಿಕ್ಕವರಾಗಲಿ ಏನೇ ದೊಡ್ಡವ್ರು ಇರಲಿ ನಾನು ಎಲ್ರಿಗೂ ರೆಸ್ಪೆಕ್ಟ್ ಕೊಡ್ತೀನಿ ಅವಳು ಇವಳು ಹಾಗೆ ಹೀಗೆ ಹಿಂದೆ ಒಂದು ಮುಂದೆ ಒಂದು ಮಾತಾಡೋದಿಲ್ಲ ಎಲ್ರಿಗೂ ರೆಸ್ಪೆಕ್ಟ್ ಕೊಡ್ತೀನಿ ಆಮೇಲೆ ಇನ್ನೊಂದು ಏನಂದರೆ ಪ್ರತಿಯೊಬ್ಬ ಮನುಷ್ಯರಲ್ಲೂ ಮನುಷ್ಯರಿಗೂ ಪ್ರತಿಯೊಂದು ಅದು ಸ್ಪೆಷಲಿ ಲೇಡೀಸ್ಗೆ ಪ್ರತಿಯೊಂದು ಹೆಣ್ಣು ಮಕ್ಳಿಗೂ ದೇವ್ರ ಒಂದು ಕಲೆ ಅಂತ ಕೊಟ್ಟೆ ಕೊಟ್ಟಿರ್ತಾನೆ ನಮ್ಮಮ್ಮನಿಗೆ ಚೆನ್ನಾಗಿ ಅಡುಗೆ ಮಾಡೋಕ್ಕೆ ಬರುತ್ತೆ ಬಂದಿರೋರಿಗೆ ಚೆನ್ನಾಗಿ ಊಟ ಬಡಿಸೋಕೆ ಬರುತ್ತೆ ಹಾಗೆಯೇ ನಮ್ಮಮ್ಮನೂ ಸ್ವಲ್ಪ ಬ್ಯೂಟಿ ಕಾನ್ಶಿಯಸ್ ಅಂತಲೇ ಹೇಳ್ಬೋದು ಸೊ ನಮ್ಮ ನಮ್ಮಮ್ಮ ಓದಿಲ್ಲ ಎಜುಕೇಟೆಡ್ ಇಲ್ಲ ಆದರೆ ನಮ್ಮ ತಂದೆಯೂ ಎಜುಕೇಟೆಡ್ ಇರಲಿಲ್ಲ ನಮ್ಮ ತಂದೆಯೂ ರಾಜ್ಕುಮಾರ್ ಎಷ್ಟು ಓದಿದ್ದಾರೋ ಡಾಕ್ಟರ್ ರಾಜ್ಕುಮಾರ್ ಅವರು ಅಷ್ಟೇ ನಮ್ಮ ತಂದೆಯೂ ಓದಿದ್ದು ಬಟ್ ಅವ್ರಿಗೂ ತುಂಬ ಕಲೆ ತುಂಬ ಅವ್ರಿಗೆ ಆರ್ಟಿಸ್ಟಿಕ್ ಅವರು ಯಾಕೆಂದರೆ ನಾವು ಏ ನಮ್ಮ ತಂದೆ ಗೋಲ್ಡ್ ಸ್ಮಿತ್ ಬೇರೆ ಸೊ ಹಾಗಾಗಿ ಅವ್ರಿಗೆ ದೈವ ಕಲೆ ಅಂತಲೇ ಬಂದಿರುತ್ತೆ ನಮ್ಮ ತಾತ ಅವ್ರಿಗೆಲ್ಲಾರ್ಗು ಹಾಗೆಯೇ ಬರೀ ಎಜುಕೇಷನ್ ಒಂದೇ ಅನ್ ಅನ್ನೋದು ಇಂಪಾರ್ಟೆಂಟ್ ಅಲ್ಲ ಪ್ರತಿಯೊಬ್ಬರಿಗೂ ದೇವ್ರು ಒಂದು ಆರ್ಟ್ ಅನ್ನೋದು ಕೊಟ್ಟಿರ್ತಾರೆ ವಿದ್ಯೆ ಅನ್ನೋದು ಕೊಟ್ಟಿರ್ತಾರೆ ಒಂದು ಟ್ಯಾಲೆಂಟ್ ಅನ್ನೋದನ್ನು ಪ್ರತಿಯೊಬ್ಬರಿಗೂ ಕೊಟ್ಟಿರ್ತಾರೆ ನನ್ನ ನನ್ನ ಬಗ್ಗೆನೂ ನನಗೆ ತುಂಬ ಅಷ್ಟೊಂದು ಏನು ಅಂತ ಗೊತ್ತಿರಲಿಲ್ಲ ತುಂಬ ಭಯ ಪಡೋದು ಹೊರಗಡೆ ಯಾ ಹೇಗೆ ಅಂದರೆ ಒಂದು ಯಾರ ಜೊತೆ ಹೇಗೆ ಮಾತಾಡಬೇಕು ತುಂಬ ಭಯ ಅಂದರೆ ತುಂಬ ನರ್ವಸ್ ಫೀಲಿಂಗ್ ಎಲ್ಲ ಇರ್ತಾಯಿತ್ತು ನನ್ನ ಫಸ್ಟ್ ಹೌಸ್ ವೈಫು ನಾನು ಯಾವಾಗ ನನ್ನ ಮಕ್ಕಳದು ಅವ್ರನ್ನ ನೋಡ್ಕೊಳ್ಳೋದು ಅವ್ರಿಗೆ ಟೇಕ್ ಕೇರ್ ಮಾಡೋದು ಅವ್ರ ಸ್ಕೂಲ್ಗೆಲ್ಲ ಇದೆ ಧೈರ್ಯವಾಗಿ ಅವ್ರ ಸ್ಕೂಲ್ಗೆ ಹೋಗಿ ಪೇರೆಂಟ್ಸ್ ಮೀಟಿಂಗ್ ಅಟೆಂಡ್ ಮಾಡೋದು ಮಕ್ಕಳನ್ನ ಕೆಲವೊಂದು ಸರಿ ಡ್ರಾಪ್ ಪಿಕಪ್ ಮಾಡೋದು ಅಂದರೆ ಪ್ರೈವೇಟ್ ವ್ಯಾನ್ ಅಂತೂ ಮಕ್ಕಳಿಗೆ ಇದ್ದೇ ಇತ್ತು ಸೊ ಅವ್ರ ಬಗ್ಗೆನೇ ಫುಲ್ ಡ್ಯೂಟಿ ಅವ್ರದ್ದೇ ಯಾವಾಗಲೂ ಅವ್ರನ್ನ ಡಾನ್ಸ್ ಕ್ಲಾಸಿಗೆ ಕರ್ಕೊಂಡು ಹೋಗೋದು ಕರಾಟೆ ಕ್ಲಾಸಿಗೆ ಕರ್ಕೊಂಡು ಹೋಗೋದು ಸ್ವಿಮ್ಮಿಂಗ್ ಕ್ಲಾಸಿಗೆ ಕರ್ಕೊಂಡು ಹೋಗೋದು ಸಮ್ಮರ್ ಕ್ಯಾಂಪ್ ಇದ್ದರೆ ಅದಕ್ಕೆಲ್ಲ ಕರ್ಕೊಂಡು ಹೋಗೋದು ಬಿಟ್ಟು ಬರೋದು ಎವ್ರಿಥಿಂಗು ಪ್ರತಿಯೊಂದು ಮಕ್ಕಳಿಗೆ ಯಾಕೆಂದರೆ ನನಗೆ ಒಂದು ಮನಸಲ್ಲಿ ಮಕ್ಕಳಿಗೆ ಒಳ್ಳೆ ಎಜುಕೇಷನ್ ಕೊಡಬೇಕು ಏನಾದರೂ ಆಗಲಿ ದೇವ್ರವ್ರಿಗೆ ಚೆನ್ನಾಗಿ ಸರಸ್ವತಿ ನನ್ನ ಮಕ್ಕಳಿಗೆ ಹೊಲ್ ಬಂದಿದೆ ಯಾಕೆಂದರೆ ನನ್ನ ಮಕ್ಕಳು ತುಂಬ ಟ್ಯಾಲೆಂಟೆಡ್ ಇದ್ದಾರೆ ತುಂಬ ಸ್ಟೂಡಿಯಸ್ಸು ಅವರು ಒಂದು ಹೋಮ್ ವರ್ಕ್ ಮಾಡ್ರಿ ಅಂತ ನಾನು ಇವತ್ತರೆಗೂ ನನ್ನ ಮಕ್ಕಳಿಗೆ ಹೇಳಿಲ್ಲ ಅಷ್ಟು ಅವರು ಬರ್ತಿಂದ ಬಾಯಿ ಬರ್ತಿಂದನೇ ಅವ್ರು ಹಾಗೇ ಇರೋದು ತುಂಬ ಅವ್ರಿಗೆ ಓದಿನ ಬಗ್ಗೆ ಕಾಳಜಿ ಪ್ರೀತಿ ಜಾಸ್ತಿ ಊಟ ಬಿಡ್ತಾರೆ ಹೊರತಾಗಿ ಅವ್ರ ಅಸೈನ್ಮೆಂಟ್ಸು ಪ್ರಾಜೆಕ್ಟ್ ವರ್ಕು ಯಾವತ್ತೂ ಎಲ್ ಕೆ ಜಿಯಿಂದ ಅವರು ಕೇರ್ಲೆಸ್ ಮಾಡಿದ್ದೇ ಇಲ್ಲ ಎಜುಕೇಷನ್ ಬಗ್ಗೆ ಹಾಗಾಗಿ ದೇವರೇ ಕೊಟ್ಟಿರೋ ಇಷ್ಟೊಂದು ನನ್ನ ಮಕ್ಕಳಿಗೆ ವಿದ್ಯೆ ಇದೆ ಅವ್ರಿಗೆ ಚೆನ್ನಾಗಿ ಎಜುಕೇಷನ್ ಕೊಡಿಸ್ಬೇಕು ಅವ್ರು ಚೆನ್ನಾಗಿ ಓದಿ ಮುಂದೆ ಬರಬೇಕು ಲೈಫಲ್ಲಿ ಎಜುಕೇಷನ್ ಇಲ್ಲ ಅಂದರೆ ಈಗಿನ ಕಾಲದಲ್ಲಿ ಏನೂ ಇಲ್ಲಪ್ಪ ಅನ್ನೋದು ಒಂದು ನನ್ನ ಮಸ್ ಮನಸ್ಸಲ್ಲಿ ಮೈಂಡಲ್ಲಿ ಕೂತರು ನಿಂತರೂ ಮಲಗಿದ್ರು ಅದೇ ಇರೋದು ಅದೇ ಇರ್ತಾ ಇತ್ತು ಇವಾಗ ನನ್ನ ಮಕ್ಕಳು ಇಬ್ಬರೂ ಸಾಫ್ಟ್ವೇರ್ ಇಂಜಿನಿಯರ್ ಇದ್ದಾರೆ ಖುಷಿ ಆಗುತ್ತೆ ಯಾವಾಗಲಾದರೂ ಅವ್ರನ್ನ ತೋರಿಸೋ ಒಂದು ಕಾಲ ಬಂದರೆ ಡೆಫಿನೆಟ್ ಆಗಿ ನಾನು ಅವ್ರನ್ನ ವ್ಲಾಗಲ್ಲಿ ತೋರಿಸೇ ತೋರಿಸ್ತೀನಿ ನೋಡೋಣ ಆ ಕಾಲ ಯಾವಾಗ ಬರುತ್ತೆ ಅಂತ ನನಗೆ ತುಂಬ ಖುಷಿಯಾಗಿದೆ ಅವ್ರ ಬಗ್ಗೆ ತುಂಬ ಫೀಲ್ ಪ್ರೌಡ್ ಆಗುತ್ತೆ ನನಗೆ ಇವಾಗ ನೋಡಿ ಸಂಡೇ ನೈಟು ಊಟ ಮಾಡ್ತಾ ಇದ್ದೀವಿ ನಾನು ನಮ್ಮ ಯಜಮಾನ್ರು ಸ್ಯಾಟರ್ಡೆ ಸಂಡೇ ಮಾತ್ರ ನಾನು ಮೇಘಾ ಮೇಘ ಅಂದರೆ ನನ್ನ ಕೊಲಿಗು ಅವರು ನಾವು ಇಬ್ಬರು ಜೊತೆಗೆ ಹೋಗಿ ನಮ್ಮ ವರ್ಕ್ ಏನಿರುತ್ತೋ ಪ್ರಾಜೆಕ್ಟ್ ವರ್ಕು ಅಲ್ಲಿ ಹೋಗಿ ನಾವು ಮುಗಿಸ್ಕೊಂಡು ಅವ್ರ ಅವರು ಪಿ ಜಿಗೆ ಅವ್ರು ಹೋಗ್ತಾರೆ ನಮ್ಮ ಮನೆಗೆ ನಾನು ಬರ್ತೀನಿ ಸೊ ಹೀಗಿರುತ್ತೆ ಕೆಲವೊಂದು ಸಾರಿ ಎಷ್ಟೋ ಸಾರಿ ಅವ್ರ ಹೊರಗಡೆ ಹೋಟ್ಲಲ್ಲಿ ನಾವು ಊಟ ಎಲ್ಲ ಕೊಡಿಸ್ತಾರೆ ನಾನು ನನ್ನ ಟಿಫಿನ್ ಬಾಕ್ಸ್ಗೆ ಏನಾದರೂ ಸ್ಪೆಷಲ್ ಆಗಿ ಮಾಡ್ಕೊಂಡು ಹೋಗಿದ್ರೆ ಅವ್ರಿಗೋಸ್ಕರ ಅವ್ರಿಗೇನು ಇಷ್ಟ ಇರುತ್ತೋ ಅದನ್ನು ಕೂಡ ಕೆಲವೊಂದು ಸಾರಿ ಮಾಡ್ಕೊಂಡು ಹೋಗಿರ್ತೀನಿ ನಾನು ಇನ್ನೂ ಒಬ್ಬರು ಕೊಲಿಗಿದ್ದಾರೆ ಅವರು ನೇಹಾ ಅಂತ ಅವರು ತುಂಬ ಒಳ್ಳೆಯ ಲೇಡಿ ಅಂತಲೇ ಹೇಳ್ಬೋದು ನೋಡಿ ಇದು ಚಪಾತಿ ಮತ್ತು ಚೋಲೆ ಮಸಾಲ ಸೌತೆಕಾಯಿ ಸಾಲಡ್ಡು ಇದು ನಮ್ಮ ಮನೆ ನಮ್ಮ ಮನೆಯವರು ನಮ್ಮ ಯಜಮಾನ್ರು ಇದ್ದರೆ ನಾನು ಚೆನ್ನಾಗಿ ರುಚಿ ರುಚಿಯಾಗಿ ಅಡುಗೆ ಮಾಡಿ ಇಡ್ತೀನಿ ನಾನು ಒಬ್ಳೇ ಇದ್ದರೆ ಊಟನೇ ಬೇಡ ಬರೀ ರಾಗಿ ಮಲ್ಟು ಕುಡಿಯೋದು ಡಯಟ್ ಅನ್ನೋದು ಇವಾಗ ನನಗೆ ಎಕ್ಸಸೈಸ್ ಮಾಡೋಕ್ಕೂ ನನಗೆ ಟೈಮ್ ಸಿಗ್ತಾನೆ ಇಲ್ಲ ಹತ್ತು ಸಿಗ್ತಾ ಇಲ್ಲ ಸಾಕು ಸಾಕಾಗೋಗ್ಬಿಟ್ಟಿದೆ ನನಗೆ ಏನು ಟೈಮಿಂಗ್ ಯಾವ ಥರ ನಾನು ಅಡ್ಜಸ್ಟ್ ಮಾಡ್ಕೊಳ್ಳಿಯಪ್ಪ ಅಂತ ಅನಿಸ್ಬಿಡುತ್ತೆ ಬೆಳಗ್ಗೆ ಎದ್ದು ಒಂದು ಬಿಸಿನೀರು ಕುಡಿಯುವಷ್ಟೊತ್ತಿಗೆ ಟೈಮ್ ಆಗುತ್ತೆ ಹೇಗೆ ಮಾಡೋದು ಅಂತಲೇ ಗೊತ್ತಾಗ್ತಾ ಇಲ್ಲ ಒಂದು ಹತ್ತು ನಿಮಿಷನಾದರೂ ಫ್ರೀಯಾಗಿ ಸ್ವಲ್ಪ ಆರಾಮ್ಸೆ ನಾನು ಎಕ್ಸಸೈಸ್ ಮಾಡಬೇಕು ಬೆಳಗ್ಗೆ ಒಂದು ಹದಿನೈದು ನಿಮಿಷ ಸಾಯಂಕಾಲ ಒಂದು ಹದಿನೈದು ನಿಮಿಷ ಅಂದ್ಕೊಳ್ತಾ ಇದ್ದೀನಿ ಈ ನಡುವೆ ನನಗೆ ತುಂಬ ಬ್ಯುಸಿ ಇದ್ದೀನಿ ಆಮೇಲೆ ಸ್ಟ್ರೈನ್ ಹೆಂಗಾಗುತ್ತೆ ಅಂದರೆ ಮನೆಗೆ ಬಂದ ತಕ್ಷಣವೇ ನನಗೆ ಮಲ್ಕೊಂಡು ಬಿಡಬೇಕು ಏನು ಮಾಡಬಾರ್ದು ಅನ್ನೋ ಅಷ್ಟು ನನಗೆ ಟಯರ್ಡ್ ಆಗಿ ಹೋಗಿರ್ತೀನಿ ಆದರೆ ಎಲ್ಲ ಸ್ವಲ್ಪ ಕೆಲಸ ಮುಗಿಯಿಸ್ ಮುಗಿಸೋವರೆಗೂ ನಾನು ಮಲ್ಕೊಳ್ಳೋದಿಲ್ಲ ಮತ್ತು ಯಾವಾಗಲಾದರೂ ಎರಡು ದಿವ್ಸಕ್ಕೋ ಒಂದು ಮೂರು ದಿವ್ಸಕ್ಕೋ ಒಂದು ಸಾರಿ ವ್ಲಾಗ್ ಹಾಕಬೇಕು ಅಂತಲೂ ಅನಿಸುತ್ತೆ ಮತ್ತು ಅಲ್ಲಿ ಡಿಸ್ಕನೆಕ್ಟ್ ಆಗಿ ಹೋಗ್ತೀನೋ ಅಂದರೆ ಈ ನಿಮ್ಮ ಜೊತೆಯಲ್ಲಿ ಡಿಸ್ಕನೆಕ್ಟ್ ಮಾಡೋದು ಬೇಡ ಅನ್ ಮಾಡಬೇಕು ಸ್ವಲ್ಪ ದಿವಸ ಮಾಡ್ತೀನಿ ಅನ್ನೋದೊಂದು ಮನಸಲ್ಲಿ ಒಂದು ಆಸೆಗಳನ್ನ ಇಟ್ಕೊಂಡು ಲಾಗ್ ಮಾಡ್ತೀನಿ ಕಣ್ಣು ನನಗೆ ಎಳಿತಾ ಇರುತ್ತೆ ಆದ್ರೂ ಕೈಯಲ್ಲಿ ಮೊಬೈಲ್ ಇಟ್ಕೊಂಡು ವಾಯ್ಸ್ ಓರಿಂಗ್ ಇವಾಗ್ಲೂ ಇದ್ದೀನಿ ಇನ್ನೂ ರಾಗಿ ಮಾಲ್ಟ್ ಕುಡ್ದಿಲ್ಲ ನಾನು ರಾಗಿ ಮಾಲ್ಟ್ ಕುಡಿಬೇಕು ಟಿ ವಿ ನೋಡಿಕೊಂಡು ಊಟ ಮಾಡ್ತಾಯಿದ್ದೀವಿ ಅದಕ್ಕೇ ದಯವಿಟ್ಟು ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಅಂತ ಕೇಳ್ತೀನಿ ಹಾಗೆಯೇ ಇನ್ನೆರಡು ದಿವಸದಲ್ಲಿ ಮೇ ಬಿ ಒಂದು ರಾಜಸ್ಥಾನಿ ಇದು ಮೇಳ ಬಂದಿದೆ ಅದನ್ನು ನಾನು ಶೂಟಿಂಗ್ ಮಾಡೋಕ್ಕಾದರೆ ಹೋಗಿ ಶೂಟಿಂಗ್ ಮಾಡ್ಕೊಂಡು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಇನ್ನೊಂದು ಏನಂದರೆ ಒಂದು ಶಾಪಿಂಗ್ ಹಾಲ್ದು ಏನೋ ಒಂದು ಮಾಡಬೇಕು ಅಂತ ಇದ್ದೀನಿ ಏನು ಮಾಡ್ತೀನೋ ನನಗೆ ಗೊತ್ತಿಲ್ಲ ಯಾಕೆಂದರೆ ನಾನು ಪ್ಲ್ಯಾನ್ ಮಾಡ್ದಂಗೆ ಯಾವುದೂ ಆಗೋಲ್ಲ ಸುಮ್ಮನೆ ಹೇಳೋದೊಂದೇ ನಾನು ಹೇಳೋದೊಂದು ಅದು ಆಗೋದೊಂದು ಹಾಗಾಗತ್ತೆ ಅದಕ್ಕೇನೆ ಇಷ್ಟೇ ಇವತ್ತಿನ ವ್ಲಾಗ್ ಥ್ಯಾಂಕ್ ಯು ಧನ್ಯವಾದಗಳು